ನಿಮ್ಗೆ ಒಂದು ಸಣ್ಣ ಘಟನೆ ಹೇಳ್ತೀನಿ. ಒಂದ್ಸಲ ಬೆಂಗಳೂರು ಟು ಮೈಸೂರು ಎಲ್ಲ ಒಂದು ಟ್ರೈನ್ ಜರ್ನಿನಲ್ಲಿ ಹಾಸ್ಯ ಹೇಗೆ ಪ್ರಯೋಜನ ಆಗತ್ತೆ ನಮಗೆ ಅನ್ನಕ್ಕೆ, ಬೆಂಗಳೂರು ಟು ಮೈಸೂರು ಯಾವುದೋ ಒಂದು ಟ್ರೈನ್ ಜರ್ನಿ, ಒಂದು S4 S5 ಒಂದು ಬೋಗಿ. ಆ ಬೋಗಿನಲ್ಲಿ ಅನೇಕ ಜನಗಳು ಕೂತಿದ್ದಾರೆ. ಒಬ್ಬ ಅಪ್ಪ ಒಬ್ಬ ಮಗ, 40-45 ವರ್ಷದ ಅಪ್ಪ, 10-11 ವರ್ಷದ ಒಂದು ಹುಡುಗ ಕೂತ್ಕೊಂಡು ಓಡಾಡ್ತಾಯಿದ್ರು. ಇವನು ಅಪ್ಪ ಕಿಟಕಿ ಹತ್ರ ಕೂತ್ಕೊಂಡಿದ್ದಾನೆ, ಎಲ್ಲ ಪ್ಯಾಸೆಂಜರ್ಗಳು S4 S5. ಈ ಹುಡುಗ ಇದ್ದಾನಲ್ಲ ಸಿಕ್ಕಾಪಟ್ಟೆ ತುಂಟ, ಮಹಾ ಮಿಶ್ಚಿವಸ್ ಫೆಲೋ. ಬೋಗಿನಲ್ಲೆಲ್ಲ ಹಿಂಗೆ ಓಡಾಡೋದು, ಯಾರು ಟೀ ಕುಡ್ಕೊಂಡು ಇದು ಪೇಪರ್ ಹೊತ್ತಾ ಕೂತಿದ್ರೆ ಮುಖದಲ್ಲಿ ಆಂಟಿ ಅನ್ನೋದು, ಏನಪ್ಪ ಮರಿ ಅಂತ ಅಂದ್ಬಿಡೋದು. ಇನ್ಯಾರು ಟೀ ಕುಡಿತಾ ಇದ್ರೆ ಟಳ್ ಅಂತ ಹಿಂಗೆ ತಳ್ಬಿಡೋದು. ಈಗ ಇದು ಟಾಯ್ಲೆಟ್ ಹತ್ರ ಹೋಗೋದು ದಬ 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 ಅಂತ ಹಾಕ್ಬಿಡೋದು. ಅವ್ರು ಏನಾಯ್ತು ಏನೋ ಅಂತ ಬಾಗಿಲು ತೆಗೆದ್ರೆ ಏನು ಸಮಾಚಾರ ನಮಸ್ಕಾರ ಕಂಟಿನ್ಯೂ. ಹಿಂಗೆಲ್ಲ ಬೋಗಿನಲ್ಲಿ ಓಡಾಡ್ಕೊಂಡು ಎಲ್ಲರನ್ನೂ ಕ್ರಿಯೇಟ್ ಮಾಡ್ತಾಯಿದ್ದ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ದ, ಜನಗಳಿಗೆಲ್ಲ ಸಿಕ್ಕಾಪಟ್ಟೆ ರೇಗ್ತಾ ಇದೆ. ತಕ್ಷಣ ಪ್ಯಾಸೆಂಜರ್ ಏಯ್ ಕೂತ್ಕೊಳ್ಳ ಸುಮ್ಮನೆ ಕೂತ್ಕೊಳ್ಳ ಅನ್ನೋದು, ಹೊಡಿತೀನಿ ನೋಡು ಟಿ ಹೇಳಿ ಇಳಿಸ್ಬಿಡ್ತೀನಿ ನೋಡು ಅಂತ ಯಾರು ಜನಗಳು ಬೈತಾಯಿದ್ರು. ಎಲ್ಲ ಬೈಸ್ಕೊಳ್ತಾಯಿದ್ದಾನೆ ಇವನು, ಹಂಗೆ ಓಡಾಡ್ತಾಯಿದ್ದಾನೆ. ಈ ಅಪ್ಪ ಇದ್ನಲ್ಲ 45 ವರ್ಷದವನು ಕಿಟಕಿ ಹತ್ರ ಕೂತಿದ್ದನು, ಅವನ ಮಾತ್ರ ಒಂದು ಬುಕ್ ಹಿಡ್ಕೊಂಡು ಗೋಪಾಲ ಬಿ ಕಾಮ್ ಗೋಪಾಲ ಬಿ ಕ್ವಯಟ್ ಹಿಂಗೆ ಅಂತ ಇದ್ದ. ಸರಿ ಇನ್ನೊಂದು 7-8 ಸ್ಟೇಷನ್ಗಳು ಬಂತು, ಅಂಕಲ್ ಆಂಟಿ ಅಂತ ಹಿಂಗೆ ಓಡಾಡ್ತಾಯಿದ್ದಾನೆ. ಇವರೆಲ್ಲ ಬೈತಾ ಇದ್ದಾರೆ ಗೋಪಾಲ ಬಿ ಕಾಮ್ ಅಂತ ಇವನು ಈ ಅಪ್ಪ. ಸರಿ ಸ್ಟೇಷನ್ ಬಂತು, ಇಳಿಬೇಕಾಯಿತು. ಹಾಂ ಮರಿ ಬಿಟ್ಟ ಅಪ್ಪ, ಮರಿ ಬಾ ಹೋಗೋಣ ಬಾ ಅಂತ ಅಂಕಲ್ ಟಾಟಾ ಆಂಟಿ ಟಾಟಾ ಅಂತ ಹಿಂಗೆ ಹೋದ. ಕೆಳಗೆ ಇಳಿದು ಲಗೇಜ್ ಹಿಡ್ಕೊಂಡು ಅಪ್ಪ ಹೋಗ್ತಾ ಇದ್ದಾನೆ, ಕೈ ಹಿಡ್ಕೊಂಡು ಮಗ ಹೋಗ್ತಾ ಇದ್ದಾನೆ. ಅದೇ ಪ್ಯಾಸೆಂಜರ್ ಇನ್ನೊಬ್ಬ ಪ್ಯಾಸೆಂಜರ್ ಇಳಿದವನು ಪ್ಲಾಟ್ಫಾರ್ಮ್ ಮೇಲೆ ನಡ್ಕೊಂಡು ಹೋಗ್ತಾ ಅಪ್ಪನ ಕರೆದಂತೆ, ಏ ರೇ ಬನ್ನಿ ಸ್ವಾಮಿ ಇಲ್ಲಿ. ಏನು ಸರ್ ಅಂದ, ಮನುಷ್ಯನೇನ್ರಿ ನೀವು, ತಂದೆನೇನ್ರಿ ನೀವು, ಯಾಕೆ ಏನಾಯಿತು? ಆ ಹುಡುಗ ಅಷ್ಟೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ದಾನೆ, ಬೋಗಿನಲ್ಲೆಲ್ಲ ಗಲಾಟೆ ಮಾಡ್ತಾಯಿದ್ದಾನೆ, ಪಠಾರ ಅಂತ ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸೋದು ಬಿಟ್ಬಿಟ್ಟು ಗೋಪಾಲ ಬೇಕಾ ಗೋಪಾಲ ಬೇಕಾ ಈ ಥರ ಹೇಳಿದ್ರೆ ಯಾರ್ರೀ ಕೇಳ್ತಾರೆ ಮಾತು? ತಕ್ಷಣ ಈ ಅಪ್ಪ ಹೇಳಿದಂತೆ, ಸ್ವಾಮಿ ಗೋಪಾಲ ಅಂದರೆ ಯಾರು ಅಂದ್ಕೊಂಡಿದ್ದೀರಾ? ನಾನೇ. ಗೋಪಾಲ ನನ್ನ ಹೆಸರು, ಇವನ ಹೆಸರು ಬೇರೆ, ಶ್ರೀಹರ್ಷ ಅಂತ. ಇವನು ಯಾರ ಮಾತು ಕೇಳ್ತಾ ಇಲ್ಲ, ಇವ್ರ ಅಮ್ಮನ ಮಾತು ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಅಕ್ಕಪಕ್ಕದ ಮನೆಯವ್ರು ಯಾರ ಮಾತು ಕೇಳಲ್ಲ ಅವನು. ಅದಕ್ಕೆ ನಾನೇನು ಮಾಡಿದೆ, ಗೋಪಾಲ ಬೇಕಾ ಗೋಪಾಲ. ಪ್ರಪಂಚದೊಳಗೆ ಇನ್ನೊಬ್ಬರನ್ನ ಬದಲಾಯಿಸೋಕ್ಕಾಗೋದೇ ಇಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೊಂಬಿಟ್ರೆ ಸಾಕು ಅಂತ ಅಲ್ವಾ.